ಸ್ನೇಹಿತರೆ ಇದೀಗ ಮತ್ತೆ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರ ಫ್ಯಾನ್ಸ್ ವಾರ್ ಶುರುವಾಗಿದೆ ಇಷ್ಟು ದಿನ ಸುಮ್ಮನಿದ್ದ ದಚ್ಚು ಕಿಚ್ಚ ಫ್ಯಾನ್ಸ್ ಅವರು ಎದ್ದಕ್ಕಿದ್ದಂತೆ ಸಿಡಿದೆದ್ದಿದ್ದು ಯಾಕೆ ಒಬ್ಬರಿಗೊಬ್ಬರು ಮುಟ್ಟಿ ನೋಡಿಕೊಳ್ಳುವಂತಹ ಟ್ವಿಟ್ಟರ್ಗಳನ್ನು ಪೋಸ್ಟ್ ಮಾಡುತ್ತಿರುವುದಾದರೂ ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಈ ಜಗಳ ಶುರುವಾಗಿದ್ದು ಎಲ್ಲಿಂದ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ಅಭಿಮಾನಿಗಳ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಕದನ ಶುರುವಾಗಿದೆ ಕಿಚ್ಚ ದಚ್ಚು ಫ್ಯಾನ್ಸ್ ವಾರ್ ಅಂತ್ಯಗೊಂಡಿದೆ ಎಲ್ಲವೂ ನಿರಾಳವಾಗುವಷ್ಟರಲ್ಲಿ ಮತ್ತೆ ಬೆಂಕಿ ಹತ್ತಿಕೊಂಡಿದೆ ಟ್ವಿಟರ್ನಲ್ಲಿ ಸ್ಟಾರ್ ನಟರ ವಿರುದ್ಧ ನೆಗೆಟಿವ್ ಪೋಸ್ಟ್ ಹಾಕುವ ಮೂಲಕ ಕಿತ್ತಾಡಿಕೊಳ್ತಿದ್ದಾರೆ ಹೌದು ಸ್ನೇಹಿತರ ಸಾಮಾಜಿಕ ಜಾಲತಾಣದಲ್ಲಿ ದಚ್ಚು ಕಿಚ್ಚ ಸಿನಿಮಾಗಳ ನಡುವೆ ವಾಗ್ವಾದ ಶುರುವಾಗಿದೆ ಏನು ಟ್ವಿಟರ್ನಲ್ಲಿ ದರ್ಶನ್ ಹಾಗೂ ಅಭಿಮಾನಿ ಇನ್ನು ಟ್ವಿಟರ್ನಲ್ಲಿ ದರ್ಶನ್ ಹಾಗೂ ಸುದೀಪ್ ಫ್ಯಾನ್ಸ್ ಪರಸ್ಪರ ಕೆಸರೆರ ಚಾಡಿಕೊಳ್ಳುತ್ತಿದ್ದಾರೆ ಬೂದಿ ಮುಚ್ಚಿದ ಕೆಂಡದಿಂದಿದ್ದ ಸುದೀಪ್ ದರ್ಶನ್ ಅಭಿಮಾನಿಗಳ ಜಗಳ ಈಗ ಇದ್ದಕ್ಕಿದ್ದಂತೆಯೇ ಮುಗಿಲು ಮುಟ್ಟಿದೆ ಇದಕ್ಕೆ ಕಾರಣ ನಿರ್ಮಾಪಕರು ನಟ ಸುದೀಪ್ ಮೇಲೆ ಅಡ್ವಾನ್ಸ್ ಪಡೆದ ಕಾಲ್ಶೀಟ್ ನೀಡದ ಆರೋಪ ಮಾಡಿತು ನಿರ್ ನಿರ್ಮಾಪಕ ಎಂ ಎನ್ ಕುಮಾರ್ ಹುಚ್ಚ ಸಿನಿಮಾ ನಿರ್ಮಾಪಕ ರೆಹಮಾನ್ ಇಬ್ಬರು ಸುದೀಪ್ ವಿರುದ್ಧ ಆರೋಪಿಸಿದ ಬೆನ್ನಲ್ಲೇ ಈ ಫ್ಯಾನ್ಸ್ ವಾರ್ ಶುರುವಾಗಿದೆ ಎನ್ನಲಾಗ್ತಿದೆ ಈ ಘಟನೆ ಬಳಿಕ ದರ್ಶನ್ ಅಭಿಮಾನಿಗಳು ಸುದೀಪ್ ವಿರುದ್ಧ ನೆಗೆಟಿವ್ ಕಮೆಂಟ್ ಮಾಡಲು ಶುರು ಮಾಡಿದ್ದಾರೆ ಇದನ್ನ ನೋಡಿ ಕಿಚ್ಚನ ಫ್ಯಾನ್ಸ್ ಆಕ್ರೋಶದ ಕಟ್ಟೆ ಒಡೆದು ಅವರು ಕೂಡ ದಚ್ಚು ವಿರುದ್ಧ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ ಹೌದು ಸ್ನೇಹಿತರ ಏನು ಸಾಮಾಜಿಕ ಮಾಧ್ಯಮಗಳಲ್ಲಿ ದರ್ಶನ್ ಬ್ಯಾನ್ ಮಾಡಿ ಕನ್ನಡ ಫಿಲಂ ಇಂಡಸ್ಟ್ರಿ ರಕ್ಷಿಸಿ ಎಂಬ ಟ್ಯಾಗ್ ಬಳಸಿ ದ ಸುದೀಪ್ ಅಭಿಮಾನಿಗಳು ಮೂರು ಲಕ್ಷಕ್ಕೂ ಹೆಚ್ಚು ಟ್ವೀಟ್ಗಳನ್ನು ಪೋಸ್ಟ್ ಮಾಡಿದ್ದಾರೆ ಇದಕ್ಕೆ ಅಸಮಾಧಾನಗೊಂಡಿರುವ ದರ್ಶನ್ ಅಭಿಮಾನಿಗಳು ಸುದೀಪ್ ವಿರುದ್ಧ ನಷ್ಟದ ರಾಜ ಕಿಚ್ಚ ಎಂದು ಟ್ವೀಟ್ ಮಾಡಿದ್ದಾರೆ ಏಳು ಲಕ್ಷಕ್ಕೂ ಅಧಿಕ ಟ್ವೀಟ್ಗಳನ್ನು ಮಾಡಿದ್ದಾರೆ ಹೀಗೆ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ಮಧ್ಯೆ ಟ್ವೀಟ್ ವಾರ್ ಶುರುವಾಗಿದ್ದು ಅಭಿಮಾನಿಗಳ ಜಗಳದ ಮಧ್ಯೆ ಇಬ್ಬರು ಸ್ಟಾರ್ ನಟರ ವಿರುದ್ಧ ನೆಗೆಟಿವ್ ಕಮೆಂಟ್ಗಳು ವೈರಲ್ ಆಗ್ತಿದೆ ಸುದೀಪ್ ಮತ್ತು ದರ್ಶನ್ ಅವರನ್ನು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗ್ತಿದೆ ಈ ಸಂಗತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಎಂಬ ಆತಂಕ ಕೂಡ ನೆಟ್ಟಿಗರಲ್ಲಿ ಶುರುವಾಗಿದೆ ಇನ್ನು ಕಿಚ್ಚ ಸುದೀಪ್ ಅವರ ಮೇಲೆ ಆ ಆರೋಪಗಳು ಕೇಳಿಬಂದಿದ್ದರೂ ಕೂಡ ಇದೀಗ ಎಮ್ ಎನ್ ಕುಮಾರ್ ನಿರ್ಮಾಪಕರು ಹೋಗಿ ಫಿಲಂ ಚೇಂಬರ್ ಮುಂದೆ ಧರಣಿ ಕೂತಿದ್ದಾರೆ ಎನ್ನುವ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇನ್ನು ಮುಂದೆ ಈ ವಿಚಾರ ಈ ವಿವಾದ ಎಲ್ಲೋಗಿ ನಿಲ್ಲುತ್ತೆ ಅನ್ನೋದು ನಾವು ಕಾದು ನೋಡಬೇಕಿದೆ